ಮತ್ತೆ ಭೀಮೆಯ ಒಡಲು ಬಗೆದು ಕರ್ನಾಟಕದ ಮರಳು ದೋಚುತ್ತಿರುವ ಮಹಾರಾಷ್ಟ್ರ ಮರಳು ದಂಧೆಕೋರರು. ಚಡಚಣ ತಾಲೂಕಿನ ದಸರಾ ಗ್ರಾಮದ ಬಳಿ ಭೀಮಾ ನದಿಯಲ್ಲಿ ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ತೆಲಂಗಾವ್ ಗ್ರಾಮದ ಮರಳು ದಂಧೆಕೋರರು ಕಳೆದ 2-3 ದಿನಗಳಿಂದ ಹಗಲು ರಾತ್ರಿ ಎನ್ನದೆ ಕರ್ನಾಟಕಕ್ಕೆ ಸೇರಿರುವ ಸುಮಾರು 200 ಬ್ರಾಸ್ ಮರಳನ್ನು ಭೀಮಾ ನದಿಯಿಂದ ಅಕ್ರಮವಾಗಿ ದೋಚಿದ್ದರೆಂದು ದಸರಾ ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಮಂಗಳವಾರ ಬೆಳಗ್ಗೆ 9 ಗಂಟೆಯವರೆಗೂ ಮರಳು ತುಂಬುತ್ತಿರುವುದನ್ನು ಕಂಡ ಇಲ್ಲಿನ ಗ್ರಾಮಸ್ಥರು ಚಡಚಣ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ಚಡಚಣ ಪೊಲೀಸ್ ಠಾಣೆ PSI ಅನಿಲ ರಾಠೋಡ ಹಾಗೂ ಸಿಬ್ಬಂದಿಯವರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆ ಅಕ್ರಮ ಮರಳು ಸಾಗಿಸುತ್ತಿರುವ ದಂಧೆಕೋರರು ಪರಾರಿಯಾದರು. ಕಳೆದ ವರ್ಷ ಅಕ್ರಮ ಮರಳು ದಂಧೆಯನ್ನು ತಡೆಯಲು ಬಂದಿದ್ದ ಗ್ರಾಮಸ್ಥರ ಮೇಲೆ ಮರಳು ದಂಧೆಕೋರರು ಹಲ್ಲೆ ಮಾಡಿದ ಘಟನೆ ನಡೆದಿದೆ. ಸರ್, ಇವತ್ತಿನ ದಿವಸ ನಿಮ್ಮ ಊರಾಗ ಅಕ್ರಮ ಮರಳು ದಂಧೆ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಿಜಾಪುರ ಜಿಲ್ಲೆಯ ಚಡಚಣ ತಾಲೂಕಿನ ದಸರಾ ಗ್ರಾಮದ ಗಡಿನಾಡು ಇರ್ತಕ್ಕಂಥ ಒಂದು ಬಾರ್ಡರ್ನಲ್ಲಿ ಇಂತಹ ಒಂದು ದಸರಾ ಸಣ್ಣ ಗ್ರಾಮ. ಭೀಮಾ ನದಿಯ ಮರಳನ್ನು ಸೋಲಾಪುರ ಜಿಲ್ಲೆಯವರು ಊರವರು ಯಲಗಾವ್ ಗ್ರಾಮದವರು ನಮ್ಮಲ್ಲಿ ಅಕ್ರಮವಾಗಿ ಮರಳನ್ನು ಸಾಗಿಸ್ತಾ ಇದ್ದಾರೆ. ಯಾವುದೇ ಕ್ರಮವನ್ನು ಜರುಗಿಸದೆ ಇಲ್ಲಿ ತನಕ 4-5 ವರ್ಷದಿಂದ ಕಂಟಿನ್ಯೂ ನೀರ ಹೊಳಿ ನೀರು ಹೋದು ಅಂದ್ರೆ ನಿರಂತರವಾಗಿ ಮರಳನ್ನು ಕಂಟಿನ್ಯೂ ಮರಳು ಸಾಗಿಸ್ತಾನೆ ಇದ್ದಾರೆ ರೀ ಅವರು. ಅದಕ್ಕೆ ಯಾವುದೇ ಕ್ರಮ ತೊಗೊಂಡಿಲ್ಲ, ಅವರು ಕಂಪ್ಲೇಂಟ್ ಮಾಡಿದ್ರು ತೊಗೊಂಡಿಲ್ಲ. ನಮ್ಮಲ್ಲಿ ನಮ್ಮಾಗೆ ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾವ ಕ್ರಮಕ್ಕೂ ಯಾವ ಕಂಪ್ಲೇಂಟ್ ಮಾಡಿದ್ರು ಯಾವುದು ವಿಚಾರ ಮಾಡಿಲ್ಲ. ಪೊಲಿಟಿಷಿಯನ್ ಕಂಪ್ಲೇಂಟ್ ಮಾಡಿದ್ರೆ CPI PSI ಸಾಹೇಬ್ರ ಅಷ್ಟು ಬರ್ತಾರೆ ಹೋಗ್ತಾರೆ. ಇದಕ್ಕೆ ಬಿಟ್ಟು ಯಾವ ಕಾನೂನು ಕ್ರಮ ತೊಗೊಂಡಿಲ್ಲ. ಇನ್ನು ಮುಂದೆ ಈ ವರ್ಷಕ್ಕೆ ಮರಳು ಮಾಫಿಯನ್ನು ತಡೆಗಟ್ಟಿ ನಮ್ಮ ರಾಜ್ಯದವರು ನಮ್ಮ ಕರ್ನಾಟಕದವರು ನಮ್ಮ ಆಸ್ತಿಯದ ಉಳಿಸೋಕೆ ಹೋಗ್ಬೇಕಾಗ್ಯದ, ಅದು ಕರ್ತವ್ಯ ನಿಮ್ಮಂತೇಕದ, ಸಾರ್ವಜನಿಕ ಕಾಪಾಡಬೇಕಾಗ್ಯದ. ಈ ದಸರಾ ಗ್ರಾಮದ ಕೊನೆ ಹಳ್ಳಿ ಇರ್ತಕ್ಕಂಥ ಯಾವ ಎಲ್ಲರಿಗೂ ಭಯ ಅದ ನಮ್ಮಲ್ಲಿ. ಅವ್ರು ಬರ್ತಾರೆ, ಮೈ ಮೇಲೆ ಬರ್ತಾರೆ, ಕಲ್ಲು ಹೊಡಿತಾರೆ. ನಮ್ಮ ತಡ್ಯಾಕೆ ಹೋದ್ರೆ ಕಲ್ಲು ಹೊಡಿತಾರೆ, ನಾವು ತಡ್ಲಿಕ್ಕೆ ಹೋದ್ರೆ ನಮ್ಮ ಮ್ಯಾಗ ಬರ್ತಾರೆ, ನಮ್ಮ ಮ್ಯಾಗ ಕಲ್ಲು ಹೊಡಿತಾರೆ, ಕಲ್ಲು ಬೀಸ್ತಾರೆ, ಅಧಿಕಾರಿಗಳಿಗೆ ಕಲ್ಲು ಬೀಸ್ಯಾರ. ಆಲ್ರೆಡಿ ನಿಮಗೆಲ್ಲ ಎಲ್ಲರೂ ಪೀಪಲ್ದವ್ರಿಗೆ ನೀವು ಇನ್ನು ಮುಂದಿನ ಇಂಥದ್ದು